ರಾಜ್ಯದಲ್ಲಿ ಅಪಘಾತಗಳ ಆಘಾತ ತಂದೆ ಮಕ್ಕಳ ಬಲಿ ಪಡೆದ ಲಾರಿ ಸಾವು ಕಂಡು ವಿದ್ಯಾರ್ಥಿಗಳ ಕಣ್ಣೀರು ಬೆಂಗಳೂರಲ್ಲೂ ಮುಖಾಮುಖಿ ಆಕ್ಸಿಡೆಂಟ್ ಇದು ಅಪಘಾತದ ಶನಿವಾರದ ಸ್ಟೋರಿ ರಾಜ್ಯದಲ್ಲಿ ಬೆಳಗ್ಗೆ ಮೂರು ಕಡೆ ಭೀಕರ ಆಕ್ಸಿಡೆಂಟ್ ಆಗಿದೆ ತುಮಕೂರು ಅಥಣಿ ಹಾಗೆನೇ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿದೆ ತುಮಕೂರಲ್ಲಿ ಮೂರು ಜನ ಸಾವನ್ನಪ್ಪಿದ್ದಾರೆ ಚಿಕ್ಕೋಡಿಯಲ್ಲಿ ಇಬ್ಬರ ಸಾವಾಗಿದೆ ಇದಾದ ಕರೂರು ಗೇಟ್ ಬಳಿಯಲ್ಲಿ ಲಾರಿಗೆ ಕಾರ್ ಡಿಕ್ಕಿಯಾಗಿದೆ ಕಾರ್ನಲ್ಲಿದ್ದ ಅಪ್ಪ ಹಾಗೇನೇ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ 28 ವರ್ಷದ ಅವಿನಾಶ್ 5 ವರ್ಷದ ಪ್ರಣಂತಿ 4 ವರ್ಷದ ಸೌಖ್ಯ ಸಾವನ್ನಪ್ಪಿರೋದು ಶಿರಾ ತಾಲೂಕಿನ ಕಡವಿಗೆರೆ ಗ್ರಾಮದಿಂದ ನೆಲಹಾಲ್ಗೆ ಈ ಕಾರ್ ತೆರಳ್ತಾ ಇತ್ತು ಆ ಟೈಮ್ ನಲ್ಲಿ ಲಾರಿ ಡಿಕ್ಕಿಯಾಗಿದೆ ಫೋಟೋಸ್ ಗಮನಿಸ್ತಾ ಇದೀವಿ ಎಷ್ಟು ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಮೂರು ಜನ ಮೃತಪಟ್ಟಿದ್ದಾರೆ ಈ ಭೀಕರ ಆಕ್ಸಿಡೆಂಟ್ ನಲ್ಲಿ ಶಿರಾದ ತರೂರ್ ಗೇಟ್ ಹತ್ರ ಲಾರಿಗೆ ಕಾರ್ ಡಿಕ್ಕಿ ಹೊಡೆದಿದೆ ಪರಿಣಾಮ ಕಾರಲ್ಲಿದ್ದಂತ ಅಪ್ಪ ಹಾಗೇನೇ ಇಬ್ರು ಮಕ್ಕಳು ಸಾವನ್ನಪ್ಪಿದ್ದಾರೆ ಈಗ ನೋಡ್ತಿರೋದು ಬೆಳಗಾವಿಯಲ್ಲಾದಂತ ಆಕ್ಸಿಡೆಂಟ್ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಶಾಲಾ ಬಸ್ ಮತ್ತೆ ಗೂಡ್ಸ್ ವಾಹನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಎರಡೂ ವಾಹನಗಳ ಚಾಲಕರು ಡ್ರೈವರ್ಗಳು ಮೃತಪಟ್ಟಿದ್ದಾರೆ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಗಾಯಾಳು ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಇನ್ನು ಅಪಘಾತ ಸ್ಥಳದಲ್ಲಿ ಜನಜಂಗುಳಿ ಮತ್ತೆ ಪೋಷಕರಲ್ಲ ಆತಂಕ ಮಕ್ಕಳು ಈ ತರ ಆಕ್ಸಿಡೆಂಟ್ ಆಗಿರೋದ್ರಿಂದ ಭಯದಿಂದ ಅಳ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ಯಶವಂತಪುರ ಮೇಲ್ಸೇತುವೆ ಮೇಲೆ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆಗಿದೆ ಎರಡು ಕಾರುಗಳ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಒಂದು ಅನಾಹುತ ತಪ್ಪಿದೆ ಕಾರಲ್ಲಿ ಇದ್ದವರಿಗೆ ಗಾಯ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಒಂದು ಕಾರ್ ಒನ್ ವೇ ನಲ್ಲಿ ಬಂದಿದ್ದು ನಿಯಂತ್ರಣ ಸಿಗದೆ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದಿದೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ಕನೆಕ್ಟೆಡ್ ಇದ್ದಾರೆ ಲೋಹಿತ್ ಹಾಗೇನೆ ವಿಠಲ್ ಕುಮಾರ್ ಲೋಹಿತ್ ನೋಡ್ತಾ ಇದ್ವಿ ಜನರಿಗೆ ಆತಂಕ ಎಸ್ಪೆಷಲಿ ಪೋಷಕರಲ್ಲಿ ತುಂಬಾ ಆತಂಕ ಮನೆ ಮಾಡಿತ್ತು ಯಾಕಂದ್ರೆ ಶಾಲಾ ಬಸ್ ಅಲ್ಲಿ ಡಿಕ್ಕಿಯನ್ನು ಹೊಡೆದಿರೋದು ಶಾಲಾ ವಾಹನ ಸೊ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಎಷ್ಟು ಜನ ಸ್ಟೂಡೆಂಟ್ಸ್ ಗೆ ಅಲ್ಲಿ ಗಾಯ ಆಗಿದೆ ಶರ್ಮತೆ ಹೇಳ್ತಾರೆ ಬೆಳಂಬೆಳಗ್ಗೆ ಈ ಒಂದು ಅಪಘಾತ ನಡೆದಿರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಏನು ಅಥಣಿ ಪಟ್ಟಣದ ಹೊರದ್ರೆ ಹೊರವಲಯದಲ್ಲಿರ್ತಕ್ಕಂಥ ತುಂಗಳ ಶಿಕ್ಷಣ ಸಂಸ್ಥೆಗೆ ಈ ಒಂದು ಶಾಲೆ ಬಸ್ ಸೇರಿರ್ತಕ್ಕಂಥದ್ದು ಆ ಬಸ್ ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಸುತ್ತಲೂ ಗ್ರಾಮಗಳಿಂದ ಆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಇನ್ನೇನು ಜಸ್ಟ್ ಒಂದು 100 ಮೀಟರ್ ಅಂತರದಲ್ಲಿ ಆ ಕಾಲೇಜ್ಗೆ ತೆರಳಬೇಕಾಗಿರ್ತಕ್ಕಂಥ ಬಸ್ ಏನೊಂದು ಎದುರುಗಡೆ ಬರ್ತಕ್ಕಂಥ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಸದ್ಯ ಕ್ಯಾಂಟರ್ ಹಾಗೆ ಬಸ್ ಚಾಲಕ ಇಬ್ರು ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ರೆ ಸುಮಾರು 5 ವಿದ್ಯಾರ್ಥಿಗಳಿಗೆ ಕಾಲುಗಳಿಗೆ ಸಾಕಷ್ಟು ಗಂಭೀರವಾಗಿ ಪೆಟ್ಟುಗಳಾಗಿರ್ತಕ್ಕಂಥದ್ದು ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಈಗ ಸರ್ಜರಿಗೆ ರವಾನೆ ಮಾಡಿರತಕ್ಕಂಥದ್ದು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದಾವೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಸ್ಥಳದಲ್ಲಿ ಏನಂತಂದ್ರೆ ಭೀಕರ ಅತ್ಯ ಭೀಕರ ಅಪಘಾತವನ್ನು ಕಂಡಿರತಕ್ಕಂತ ವಿದ್ಯಾರ್ಥಿಗಳು ಸಾಕಷ್ಟು ಕಣ್ಣೀರನ್ನ ಹಾಕಿದ್ರು ಅದ್ರ ಜೊತೆಗೆ ಪೋಷಕರನ್ನು ಕೂಡ ಸಾಕ ಈಗ ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಸ್ಥಳಕ್ಕೆ ಬಂದಂತ ಪೋಷಕರು ತಮ್ಮ ಮಕ್ಕಳು ಹೇಗಿದ್ದಾರೆ ಎನ್ನುವಂತ ಚಿಂತೆಗೆ ಇಲ್ಲಿ ಈಡಾಗಿರ್ತಕ್ಕಂಥದ್ದು ಸರ್ಮಿತ ಪ್ಲೀಸ್ ವಿನಾಯಿನ್ ಲೋಹಿತ್ ಇನ್ನು ತುಮಕೂರು ಭಾಗದಲ್ಲೂ ಭೀಕರ ಆಕ್ಸಿಡೆಂಟ್ ಆಗಿದೆ ಮೂರು ಜನ ಮೃತಪಟ್ಟಿದ್ದಾರೆ ವಿಠಲ್ ಕುಮಾರ್ ಯಾವಾಗ ಆಗಿದೆ ಆಕ್ಸಿಡೆಂಟ್ ಇಲ್ಲಿ ಯಾರ ತಪ್ಪು ಯಾಕಂದ್ರೆ ಕಾರ್ ಹೋಗಿ ಲಾರಿಗೆ ಡಿಕ್ಕಿ ಹೊಡೆದಿದ್ದ ಅಥವಾ ಪರಸ್ಪರ ಡಿಕ್ಕಿ ಹೊಡ್ಕೊಂಡಿರೋದಾ ಏನಾಯ್ತು ಘಟನೆ ಕಾರಣ ಶರ್ಮಿತ ಈ ಒಂದು ಅಪಘಾತ ಆಗಿರತಕ್ಕಂಥದ್ದು ನ್ಯಾಷನಲ್ ಹೈವೇ ಅಂದ್ರೆ ಪುಣೆ ಟು ಚೆನ್ನೈ ಏನು ನ್ಯಾಷನಲ್ ಹೈವೇ ಇದೆ ಈ ಒಂದು ಹೈವೇನಲ್ಲಿ ಒಂದು ನ್ಯಾಷನಲ್ ಒಂದು ರಾತ್ರಿ ಸುಮಾರು 11:30ರಲ್ಲಿ ಒಂದು ಅಪಘಾತ ಆಗಿರತಕ್ಕಂಥದ್ದು ಏನು ಕಳ್ಳಂಬೆಳ್ಳ ಹತ್ರ ಏನು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹತ್ರ ಕಡಬಗೆರೆ ಗ್ರಾಮದ ಅವಿನಾಶ್ ಏನಿರ್ತಾರೆ ಅವರು ತನ್ನ ಅತ್ತೆ ಮನೆಗೆ ನೆಲಾಳ್ಗೆ ಬರ್ತಿರುವಂತ ಟೈಮಲ್ಲಿ ಒಂದು ಘಟನೆ ಆಗಿರೋದು ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ಇವತ್ತು ಒಂದು ವಿಶೇಷ ಪೂಜೆ ಮಾಡಿಸೋದಕ್ಕೆ ಅವರು ತನ್ನ ಮಕ್ಕಳ ಜೊತೆಯಲ್ಲಿ ಬರ್ತಾ ಇರ್ತಾರೆ ಸೊ ಅಲ್ಲಿ ಅದು ರೋಡ್ ಸೈಡ್ ಅಲ್ಲಿ ಒಂದು ಲಾರಿ ಒಂದು ಕೆಟ್ಟು ನಿಂತಿರುತ್ತೆ ಸೊ ಬಂದ ತಕ್ಷಣ ಆ ಲಾರಿಗೆ ಹಿಂದೆಯಿಂದ ಡಿಕ್ಕಿ ಹೊಡಿತಾರೆ ಸೊ ಹಿಂದೆಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ ಒಂದು ಮೂರು ಜನ ಒಂದು ಸ್ಪಾಟ್ ಔಟ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ಅವಿನಾಶ್ ಮತ್ತೆ ಪ್ರಣಂತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಏನು ಸೌಖ್ಯ ಎಂಬ ಮಗುವನ್ನ ತುಮಕೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸೊ ಚಿಕಿತ್ಸಾ ಫಲಕಾರಿಯಾಗಿದೆ ಇವತ್ತು ಬೆಳಗಿನ 3:30ರಲ್ಲಿ ಆ ಮಗು ಸೌಖ್ಯ ಮಗು ಕೂಡ ಒಂದು ಡೆತ್ ಆಗಿರ್ತಕ್ಕಂಥದ್ದು
ಶರ್ಮಿತಾ ಥ್ಯಾಂಕ್ ಯು ವಿಠಲ್ ಕುಮಾರ್ ತಮಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ತಮಲ ಇನ್ಫಾರ್ಮೇಶನ್ಗೆ